ನಮಸ್ಕಾರ ಎಲ್ಲರಿಗೆ ಇಂದು ಮುನ್ನಾಬಾದ್ ಜೆ ಡಿ ಎಸ್ ಕಾರ್ಯಾಲಯದಲ್ಲಿ ನಿನ್ನೆ ಆದಂತಹ ಒಂದು ಜೆ ಡಿ ಎಸ್ ಪಕ್ಷದ 93 ಜನರ ಲಿಸ್ಟ್ ರಿಲೀಸ್ ಮಾಡಿದ ಆಧಾರದ ಮೇಲೆ ನಮ್ಮ ಪಕ್ಷದ ಎಲ್ಲ ಹಿರಿಯರು ಮತ್ತು ಇಲ್ಲಿ ನೆರೆದಂತ ನನ್ನ ಆತ್ಮೀಯ ಗೆಳೆಯರಾದಂತ ಮುಜೀಬ್ ಪಟೇಲ್ ಅವರೇ ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದಂತ ಮಹೇಶ್ ಅಗಡಿ ಸರ್ ಅವರೇ ಅದೇ ರೀತಿ ನಮ್ಮ ಗೆಳೆಯರಾದಂತ ಗೋರೆಮ್ಮಿ ಅವರೇ ಹಾಗೂ ಪರವೇಶ್ ಪಟೇಲ್ ಸಾಹೇಬ್ ಅವರೇ ಅದೇ ರೀತಿ ನನ್ನ ಆತ್ಮೀಯ ಗೆಳೆಯರಾದಂತ ದತ್ತ ಒಡೆಯರೇ ಹಾಗೂ ಇನ್ನುಳಿದ ನನ್ನ ಸಂಜೀವ್ ಕುಮಾರ್ ವಡನ್ಕೇರ್ ಅವರೇ ಎಲ್ಲರೂ ನಾವು ಇಲ್ಲಿ ಕೂತಿದ್ದ ವಿಷಯ ಉನ್ನಾವಾದ್ ವಿಧಾನಸಭಾ ಕ್ಷೇತ್ರದಲ್ಲಿ 2007ರಿಂದ ಸತತವಾಗಿ ನಾವೇನು ಕೆಲಸ ಮಾಡ್ತಾ ಇದ್ದೆವು ಜೆ ಡಿ ಎಸ್ ಪಕ್ಷದಲ್ಲಿ ಯಾವ ಸ್ಥಾನದಲ್ಲಿತ್ತು ಮತ್ತು ಯಾವ ಸ್ಥಳಕ್ಕೆ ಹೋಗಿತ್ತು ಆಮೇಲೆ ಮತ್ತೆ ಅದಕ್ಕೆ ನಾವು ಹಿಡ್ಕೊಂಡು ಹೆಂಗೆ ಬಂದಿದ್ದೆ ಎಂಬುದು ತಮಗೆಲ್ಲ ಕುಲಂಕುಷವಾಗಿ ಗೊತ್ತಿದ್ದ ವಿಷಯ ಆದರೆ 2018ರಲ್ಲಿ ಸನ್ಮಾನ್ಯ ಶ್ರೀ ಕುಮಾರಣ್ಣನವರ ಒಂದು ನೇತೃತ್ವದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಕುಮಾರಣ್ಣನವರು ಬಂಡೆಪ್ಪ ಕಾಶೆಂಪುರ ಅವರು ಅದೇ ರೀತಿ ಮಲ್ಲಿಕಾರ್ಜುನ್ ಖೂಬ ಅವರು ಅವರ ನೇತೃತ್ವದಲ್ಲಿ ನಡೆದಂತ ಒಂದು ಸನ್ನಿವೇಶ ಸಂದರ್ಭದಲ್ಲಿ ನೋಡಿಕೊಂಡಿದ್ದಾಗ ಮುಂದಿನ ಸಲ 2023ರಲ್ಲಿ ನಮಗೆ ಟಿಕೆಟ್ ಲೋಕಲ್ ದವರಿಗೆ ಕೊಡ್ತೇವೆ ನಾನು ಕೊಡ್ತೀನಿ ಅಂತೇಳಿ ಓಪನ್ ಸಾರ್ವಜನಿಕ ಸ್ಥಳದಲ್ಲಿ ಅಂತ ಹೇಳಿದ ಒಂದು ವಿಷಯದ ಆಧಾರದ ಮೇಲೆ ನಾವೆಲ್ಲರೂ ಕೂಡಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸುಸಜ್ಜಿತವಾಗಿ ಸಂಘಟಿತವಾಗಿ ಮಹೇಶ್ ಅವರ ಅಗಡಿಯವರ ನೇತೃತ್ವದಲ್ಲಿ ನನ್ನ ನೇತೃತ್ವದಲ್ಲಿ ಗೋರೆಯವರ ನೇತೃತ್ವದಲ್ಲಿ ಇನ್ನುಳಿದ ಎಲ್ಲ ನನ್ನ ಮುಖಂಡರ ನೇತೃತ್ವದಲ್ಲಿ ಇಲ್ಲಿವರೆಗೆ ನಾವು ಬಂದಿದ್ದೇವೆ ಒಂದು ತಿಂಗಳಿಂದ ಸನ್ಮಾನ್ಯ ಶ್ರೀ ಕುಮಾರಣ್ಣನ ಅವರು ಕರೆದಿದ್ದರು ನೀವೆಲ್ಲರೂ ಬರ್ರಿ ಬಂದು ನೀವು ಡಿಸ್ಕಸ್ ಮಾಡೋಣ ಉನ್ನಾವ ವಿಧಾನಸಭಾ ಕ್ಷೇತ್ರ ಸಲುವಾಗಿ ಅಂತ ಕೇಳಿದಾಗ ನಾವೆಲ್ಲರೂ ಬೆಂಗಳೂರಿಗೆ ಹೋಗಿದ್ದೇವೆ ಆ ಸ್ಥಳದಲ್ಲಿ ಅಂದ್ರೆ ಪ್ರಧಾನ ಕಚೇರಿಯಲ್ಲಿ ಸುಮಾರು 15 ಜನರು ನಾವು ಕೂತು ಕುಮಾರಣ್ಣನವರ ಜೊತೆ ಬಂಡಪ್ಪಣ್ಣನವರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದಾಗ ಕುಮಾರಣ್ಣನವರು ಏನು ಹೇಳಿದ್ರು ಅಂದರೆ ಮುಂದಿನ 15-20 ದಿವಸಗಳಲ್ಲಿ ನಾವಂತಿಗೆ ನಮ್ಮದೇ ಒಂದು ರಿಪೋರ್ಟ್ ತೆಗೆದುಕೊಂಡು ಅದರ ಅನುಗುಣವಾಗಿ ಯಾರು ಒಳ್ಳೆಯ ವ್ಯಕ್ತಿ ಅವ್ರ ಬಗ್ಗೆ ಮತದಾರರಿದ್ದಾರೆ ಅದರ ಬಗ್ಗೆ ನೋಡಿಕೊಂಡು ನಾನು ಡಿಸಿಷನ್ ತಗೋತೀನಿ ಅಂತ ಹೇಳಿದರು ಅದೇ ರೀತಿ ಡಿಸೆಂಬರ್ ಅದೇ 6 ತಾರೀಕಂದು ಇಲ್ಲಿ ಗುಲ್ಬರ್ಗಾ ವಿಧಾನಸಭಾ ಗುಲ್ಬರ್ಗಾದ ಒಂದು ಅಳಂದ ಕ್ಷೇತ್ರದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮ ಇದ್ದಾಗ ಆ ವೇಳೆಯಲ್ಲಿಯೂ ಸಹ ಸನ್ಮಾನ್ಯ ಕುಮಾರಣ್ಣನವರು ಹೇಳಿದರು ತಾವೆಲ್ಲರೂ ಕ್ಷೇತ್ರದ ಒಂದು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದು ನಮಗೆ ತಂದಂಥ ಒಂದು ನೋವು ಅಂತೇಳಿ ಹೇಳಿಕೊಡ್ತಾ ಇದ್ದೀನಿ ನಾವು ಈ ಉನ್ನಾವ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ರೀತಿ ಸಂಘಟನೆ ಮಾಡಿಕೊಂಡು ಪಕ್ಷವನ್ನು ಉಳಿಸಿದ್ದು ಪಕ್ಷದ ಝಂಡವನ್ನು ಹಿಡಿದುಕೊಂಡು ನಾವು ಮನೆ ಮನೆಗೆ ಕುಮಾರಣ್ಣನವರ ಭಿತ್ತಿಪತ್ರಗಳನ್ನು ಹಂಚುವ ಮೂಲಕ ಪಂಚರತ್ನ ಯೋಜನೆಯ ತತ್ವ ಸಿದ್ಧಾಂತಗಳನ್ನು ಜನರ ಮುಂದೆ ಇಕ್ಕುವ ಮೂಲಕ ಅದೇ ರೀತಿ ಜನತಾ ಜಲಧಾರೆಯ ಪ್ರೋಗ್ರಾಮವು ಸಾಕಷ್ಟು ಒಳ್ಳೆಯ ರೀತಿಯಿಂದ ನಾವು ಈ ಉನ್ನಾವ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಸುದೀರ್ಘವಾಗಿ ಕೆಲಸ ಮಾಡಿದ್ದೇವೆ ಆದರೆ ಇವತ್ತು ನಮಗೆ ಅನಿಸ್ತಾ ಇದೆ ಈ ಲೋಕಲ್ ಸ್ಥಳೀಯ ಏನು 9 ಜನರ ಆಸ್ಪರೆಂಟ್ ಇದ್ದಾರೆ ಇವರನ್ನು ಮೂಲೆ ಗುಂಪು ಮಾಡುವ ಉದ್ದೇಶದಿಂದ ಇದೆ ಅಥವಾ ಹೈಕಮಾಂಡ್ ಯಾವ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದು ಇದು ನಮಗೆ ಅಸಮಂಜಸ ಅನಿಸ್ತಾ ಇದೆ ಇದಕ್ಕೆ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಈ ಉನ್ನಾವ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು ಸಾಕಷ್ಟು ಜನರೊಂದಿಗೆ ನಾವು ಫೋನ್ ಹಚ್ಚುವ ಮೂಲಕ ಪ್ರತಿಭಟನೆಗೆ ಕೈಗೊಳ್ಳುವ ಒಂದು ನಿರ್ಧಾರದಲ್ಲಿದ್ದರು ಆದರೂ ಅವರನ್ನು ಸಂಜಾಯಿಸಿ ರಿಕ್ವೆಸ್ಟ್ ಮಾಡಿ ತಾವು ಯಾವುದೇ ರೀತಿ ಪ್ರತಿಭಟನೆ ಮಾಡಬಾರದು ಯಾಕಂದರೆ ಇನ್ನೊಂದು ಸಲ ಪ್ರೆಸ್ ಮೀಟ್ ಮಾಡೋಣ ಸನ್ಮಾನ್ಯ ಕುಮಾರಣ್ಣನವರ ಮೇಲೆ ಮತ್ತು ದೇವೇಗೌಡರ ಮೇಲೆ ಇರುವಂತಹ ವಿಶ್ವಾಸವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಪುನರ್ ಪರಿಶೀಲನೆ ಮಾಡುವಂತಹ ಒಂದು ಕೆಲಸ ಮಾಡಬಹುದು ಒಂದು ನಿಟ್ಟಿನಲ್ಲಿ ನಾವು ಈ ಒಳ್ಳೆಯ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ ಅದಕ್ಕೆ ನಾವು ಎಲ್ಲರೂ ಒಂದು ಹೊಂದಿದ್ದೆವು ಒಂದು ಇದ್ದಿನ ಪ್ರಕಾರ ಮುಂದಿನ ದಿನಗಳಲ್ಲಿ ನಾವು ಜನರ ಮಧ್ಯದಲ್ಲಿ ಹೋಗಿ ಜನರು ಏನು ನಿರ್ಧಾರ ತೆಗೆದುಕೊಳ್ತಾರೋ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿ ಮುಂದೆ ಒಂದೇ ಕುಮಾರಣ್ಣನವರಾಗಲಿ ಮತ್ತು ದೇವೇಗೌಡರಾಗಲಿ ಒಳ್ಳೆಯ ಒಂದು ನಮ್ಮ ಪರವಾಗಿ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಜನರ ಮಧ್ಯದಲ್ಲಿ ಹೋಗಿ ಯಾವ ಜನರು ನಮಗೇನು ನಿರ್ಧಾರ ಒಂದು ತೀರ್ಮಾನ ಕೊಡ್ತಾರೋ ಅದಕ್ಕೆ ಬದ್ಧರಾಗ್ತೇವೆ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಇಂಡಿಪೆಂಡೆಂಟ್ ಇಲ್ಲ
ನಾವು ಅವರು ಜನರ ಏನು ನಿರ್ಧಾರ ತಗೋತಾರೆ ಅವರು ಇಂಡಿಪೆಂಡೆಂಟ್ ಆಗಿ ಬಾ ಅಂದ್ರೆ ಇಂಡಿಪೆಂಡೆಂಟ್ ಹೋಗ್ಲಿಕ್ಕೆ ಸಿದ್ಧ ಅಂತ ರೆಡಿದ್ರು. ಸರ್ ನಾವು ಏನೇ ಇದ್ರು ಜನರೇ ನಮ್ಮ ದೇವರು. ಪ್ರಜಾಪ್ರಭುತ್ವದಲ್ಲಿ ಜನರಿಗಿರುವ ಸರ್ಕಾರ ಜನರುಗಳಿಗೆ ಜನರುಗಳ ಕೈಲಿರುವಂತಹ ಅಧಿಕಾರವೇ ನಾವು ಪ್ರಜಾಪ್ರಭುತ್ವ ಅಧಿಕಾರ ನಡೆಸ್ತಾ ಇರೋದು. ಇವತ್ತು ಕೇಂದ್ರದಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ಯಾವ ಸರ್ಕಾರಗಳು ಇರ್ಬೋದು ಜನರ ಒಂದು ಆಶೀರ್ವಾದದಿಂದ ಸರ್ಕಾರ ನಡೀತಾ ಇದೆ. ಅದಕ್ಕೆ ನಾವು ಜನರ ಮಧ್ಯದಲ್ಲಿ ಹೋಗಿ ಜನರು ಏನು ನಿರ್ಧಾರ ತಗೋತಾರೋ ಆ ನಿರ್ಧಾರಕ್ಕೆ ನಾವು ಬದ್ಧರಾಗ್ತೇವೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇವೆ. ಸಂಪರ್ಕ ಮಾಡ್ತಾ ಇದ್ದಾರೆ ನಮಗೆ ಮನ ಒಲಿಸ್ತಾ ಇದ್ದಾರೆ. ಆದ್ರೆ ನಮಗೆ ಕುಮಾರಣ್ಣನವರ ಮೇಲೆ ಮತ್ತು ದೇವೇಗೌಡರ ಮೇಲೆ ಬಹಳಷ್ಟು ನಂಬಿಕೆ ಇದೆ, ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ಪುನರ್ ಪರಿಶೀಲನೆ ಮಾಡುವಂತ ಒಂದು ಕೆಲಸ ಮಾಡಬಹುದಂತ ಆ ನಿಟ್ಟಿನಲ್ಲಿ ಇದ್ದೇವೆ ಸರ್. ಅವ್ರ ಕೆಲಸ ಏನು ಅದೇ ಕಂಟಿನ್ಯೂ ಆಗಿರ್ರಿ, ಪಾರ್ಟಿದಲ್ಲಿ ಬಿಡ್ಬೇಡ್ರಿ ಅಂತೇಳಿ ಹೇಳ್ತಾ ಇರೋದು. ಆದ್ರೆ ಜನರ ನಮ್ಮ ಮಧ್ಯದಲ್ಲಿ ಹೋಗಿ ಜನರು ಏನ್ ತೀರ್ಮಾನ ತಗೋತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಇದ್ದೀವಿ. ನಾವೇನು ಕೊಟ್ಟಿಲ್ಲ ಸರ್, ನಾವೇನು ಇನ್ನುವರೆಗೆ ಇನ್ನ ಡಿಸೈಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಟಿಕೆಟ್ ಸಲುವಾಗಿ ಬರ್ತಾ ಇಲ್ಲ, ಸಂಘಟನೆಗಾಗಿ ಬರ್ತಾ ಇದ್ರ. ಒಬಿಯಸ್ಲಿ ನಾವೇನ್ ಮಾಡಿದೆ, ಅವ್ರಿಗೆ ಬರ್ರಿ ನಮ್ ಜೊತೆ ಸಂಘಟನೆ ಮಾಡ್ಲಿಕ್ಕೆ ಬರ್ರಿ ಅಂತ ಹೇಳಿದೆ. ನಾವು ಆಮಂತ್ರಣ ಮಾಡಿದೆವು ಅದು ಅಲ್ದೇನೆ ಅವ್ರು ಇಲ್ಲೇ ಒಂದ್ ತಲೆ ಓಡಾಡಿಲ್ಲ, ಎಲ್ಲ ಕಡೆ ಓಡಾಡಿ ಬಂದಿದೆ ಅಂತ ಹೇಳಿದ್ರು. ಅವರೇ ಫಾಲ್ಸ್ ಅಶ್ಯೂರೆನ್ಸ್ ಕೊಟ್ಟು ಈ ತರ ಹೇಳಿ ಮಿಸ್ಗೈಡ್ ಮಾಡಿ ನಮ್ಮ 9 ಜನರಿಗಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇಟ್ಟು. ಅದೇ ರೀತಿ ಇವತ್ತು ಸಾವಿರಾರು ಕಾರ್ಯಕರ್ತರು ಇವತ್ತು ನಾವು ರೋಡಿಗೆ ಬರ್ಲಕ್ ರೆಡಿ ಆಗಿದ್ದಾರೆ ಎಲ್ಲರೂ. ಸರ್ ಇದಕ್ಕೆ ಯಾರು ಕಾರಣ? ಇದಕ್ಕೆ ತಮ್ಮ ಬರ್ಲಕ್ ಯಾರು ಕಾರಣ ನಿಮ್ಮಿಂದ? ಇದು ಟಿಕೆಟ್ ಏನ್ ಲಿಸ್ಟ್ ರಿಲೀಸ್ ಮಾಡ್ರೆ ಅದೇ ಕಾರಣ ಅಂತ ಹೇಳ್ತಾ ಇರೋದ್ ನಾ. ಈಗೇನು ಹೈಕಮಾಂಡ್ ಡೆಲಿಗೇಷನ್ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೆ ಒಂದು ಗೂಡಿ ಒಂದು ಸ್ಥಳದಲ್ಲಿ ಕೂಡಿ ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಹೈಕಮಾಂಡ್ ಮೇಗ್ ವಿಶ್ವಾಸ ಇದೆ, ಅವ್ರು ಒಂದ್ ವೇಳೆ ನಿರ್ಣಯ ಒಳ್ಳೆ ನಿರ್ಣಯ ತೆಗೆದುಕೊಳ್ಳದೇ ಇದ್ದರೆ ಅವಾಗ ನಾವೊಂದಿಗೆ ಬರುವಂತ ಚಾನ್ಸಸ್ ಇದೆ. ಜನವರಿ 5ಕ್ಕೆ ಅಣ್ಣವ್ರು ಬರ್ತಾರೆ ಅಂತ ಹೇಳಿ ಸುದ್ದಿ ಅದ. ಆ ದಿನ ನಮ್ಗೆ ಅನುಕೂಲ ಸಿಕ್ಕ ಮಾತಾಡಕ್ ಹೇಳಕ್ ಕೇಳಕ್ ಅವರಿಗೆ ಈ ನಿರ್ಧಾರ ಮರುಪರಿಶೀಲನೆ ಮಾಡ್ರಪ್ಪ ಅಂತ ಹೇಳಿ ನಾವು ಕೇಳ್ಕೋತೇವೆ. ಅವತ್ ಅದಕ್ಕೆ ಆದಂತ ರೀತಿಯಲ್ಲಿ ಕೇಳ್ಕೋತೇವೆ. ಈ ಕೊನೆಯದಾಗ ತಮ್ಮ ನಡೆ ಏನು ಸರ್? ನಡೆ ಏನು ಪಕ್ಷ ಬಿಟ್ಟು ಹೋಗಂಗಿಲ್ಲ, ಒಂದು ಅವ್ರಿಗೆ ಸಪೋರ್ಟ್ನು ಮಾಡಂಗಿಲ್ಲ. ಎರಡು ಘೋಷಣೆ ಆಗಿರುವ ಅಭ್ಯರ್ಥಿಗೆ ಬಿ ಫಾರ್ಮ್ ಕೊಟ್ಟರೆ ಅವ್ರ ಪರವಾಗಿ ನಿಲ್ತಾರೆ. ಹೈಕಮಾಂಡ್ ಏನ್ ನಿರ್ಧಾರ ತಗೋತೆ ಅದು ಹೈಕಮಾಂಡ್ ಮನವೊಲಿಸಿದ್ರೆ ತಾವ್ 9 ಜನ ಅವ್ರ ಜೊತೆ ಮನವೊಲಿಸಿದ್ರೆ ನಮ್ದು ಡಿಮಾಂಡ್ ಏನಿದೆ ಫಸ್ಟ್ ಟಿಕೆಟ್ ಸರ್ ಪಕ್ಷದ ಹೈಕಮಾಂಡ್ ತಮ್ಮದ ಏನ್ ಬೇಡಿಕೆ ಅದ 9 ಜನರು ಟಿಕೆಟ್ ಬೇಡಿಕೆ ಇದೆ ಮತ್ತೆ 9 ಜನರಲ್ಲಿ ಒಬ್ರಿಗೆ 9 ಜನರ ಡಿಮಾಂಡ್ ಒಂದೇ ಇದೆ. 9 ಜನರಲ್ಲಿ ಯಾರಿಗೆ ಒಬ್ರಿಗೆ ಕೊಡ್ರಿ ಅಷ್ಟೇ. ಒಬ್ರಿಗೆ ಅವರು ಫೈಜ್ ಏನ್ 9 ಒಬ್ರಿಗೆ ಕೊಟ್ಟಿರ್ತಾರಲ್ಲ ಅವ್ರ ಪರವಾಗಿ ದುಡಿದು ಕೆಲಸ ಮಾಡಿ ಅವ್ರ ನಾಯಕತ್ವ ತಿಳಿಸ್ಕೊಳ್ಳಿ. ಸರ್ ಸತೀಶ್ ಕುಮಾರ್ ರಾಮ್ಪುರೆ ಗೋರೆಮಿಯ ಬರ್ಕೋರ್ ಪರ್ವೇಶ್ ಪಟೇಲ್ ಮುಜೀಬ್ ಪಟೇಲ್ ದಸ್ತಿಗೀರ್ ಶೌಕತ್ ಅಶ್ರಫ್ ಪಟೇಲ್ ಚೇತನ್ ಗೋಖಲೆ ತನುಜ ದುಮಾಳೆ ನಾವಿದ್ದೆ ಅಂತ ಆಕಾಂಕ್ಷಿದಾಗ ಇಲ್ಲ. ಆಕಾಂಕ್ಷಿದಾಗ ಆಗಿಲ್ಲ ಅವ್ರು ದೊಡ್ಡ ಸ್ಥಾನಕ್ಕೆ 9 ಜನ ನೀವು ಅಣ್ಣ ನಾವು ಎಲ್ಲರೂ ಆಗಲ್ಲ ನೀವು ಆಗ್ರಿ ಅಂತಂದ್ರೆ ಅವಾಗ ವಿಚಾರ ಮಾಡೋದು. ನಾವು ಲೋಕಲ್ ಕ್ಯಾಂಡಿಡೇಟ್ ಸಲುವಾಗಿ ನಾವು ಹೋರಾಟ ಮಾಡೋದು. ನಮ್ಗೆ ಕುಮಾರಣ್ಣವ್ರು ಕರೆಸಿ ಏನು ಮಾಡಿದ್ರು 9 ಜನ ಕರೆಸಿ ಎಲ್ಲ ನಿಮ್ಮ ಆಕಾಂಕ್ಷಿ ಯಾರ್ಯಾರಪ್ಪ ನಿಮ್ದು ಏನು ಬೆಳಕೆ ಅದ ಅಂತ ಕೇಳಿದ್ರು. ಅವರೆಲ್ಲರೂ ಹೇಳಿದ್ರು ಹೇಳಿದ ಮೇಲೆ ಅವ್ರು ಏನಂದ್ರು 15 ದಿವಸ 20 ದಿವಸ ಒಳಗಡೆ ಏನದ ನೀವೆಲ್ಲರಿಗೆ ಪುನಃ ಕರೆಸ್ತೀನಿ, ಸಿ ಎಂ ಇಬ್ರಾಹಿಂ ಬಂಡಪ್ಪ ಕಾಶಿಂಪುರ್ ಅವರೆಲ್ಲ ಕೂಡಿ ಚರ್ಚೆ ಮಾಡಿದ ಮೇಲೆ ನಿಮ್ಗೆ ಯಾವ ಕ್ಯಾಂಡಿಡೇಟ್ ಅಂತ ನಾವು ಆಯ್ಕೆ ಘೋಷಣೆ ಮಾಡ್ತೀವಿ ಅಂತ ಅಂದ್ರು. ಈಗ ನಾವು 15 ದಿವಸ ಆಯ್ತು, ಒಂದು ತಿಂಗಳು ಆಯ್ತು, ಯಾಕೋ ಅಷ್ಟೊಂದು ಕರೆಸಿಲ್ಲ. ಮತ್ತು ನಾವೇನು ಪಂಚ ಹತ್ರ ಯಾವಾಗ 1 ಬಾರ್ 5ನೇ ತಾರೀಕು ಅವ್ರು ಬರ್ತಾ ಇದಾರಲ್ಲ ಅವಾಗೆ ಬಂದು ಎಲ್ಲರಿಗೆ ಆಕಾಂಕ್ಷಿಗಳಿಗೆ ಕರೆಸಿ ಅಗತ್ಯ ದಿನ ಏನದ ಅಂದ್ರೆ ಒಂದು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ಬೇಕಂತ ನಾವು ಆ ಲೆಕ್ಕ ಹಾಕಿದ್ರು. ನೀನು ಒಂದು ಸುದ್ದಿ ಘೋಷಣೆ ನೋಡಿದೆವು, ಹುಮ್ನಾಬಾದ್ ತಾಲೂಕಾದ ಏನದ ಸಿ ಎಂ ಇಬ್ರಾಹಿಂ ಅವ್ರ ಮಗನ ಸಿ ಎಂ ಫೈಜ್ ಕೊಟ್ಟರು ಅದು ಪಟಾಕಿ ಹೊಡೆದ ಮೇಲೆ ಬರ್ತಾ ಇದ್ದ.
ಯಾವ ಪಟಾಕಿ ಅಪ್ಪ ಮತ್ತೆ ಯಾವದರ ಸರ್ಕಾರ ಬಂತ ಏನು ಬಿತ್ತಂದ ನಮ್ಗೆ ಅವಾಗ ಕುಣಾಯ್ರು ಹಿಂದೂ ಸರಿ ಕೇಳ್ದವ ಇಲ್ಲ ಇಬ್ರಾಹಿಂ ಅವ್ರ ಮಗನ ಅಲ್ಲ ಇಬ್ರಾಹಿಂ ಅವ್ರ ಮಗ ಮನೆ ಕಟ್ಟಾಗ ಕುಣಾಯ್ತು ಇಬ್ರಾಹಿಂ ಮಗನೇ ಕ್ಯಾಂಡಿಡೇಟ್ ಆಯ್ತವ್ ನಮ್ಮ ಕುಣಾಯ್ರು ಈಗ ಅವ್ರು ಏನ್ ತಿಳಿದ್ರ ಮೇರಾಜ್ ಪಟೇಲ್ ನರಸಿಂಹ ಪಟೇಲ್ 45,000 ಓಟ್ ತಗೊಂಡ್ರು ಅದ್ರ ಬಂದು 38,000 ಓಟ್ ತಗೊಂಡ್ರು ಮುಸ್ಲಿಂ ಓಟ್ 60,000 ಅರ ನಾವು ಯಾವ ಭೀ ಭದ್ರಾವತಿ ಬಿಟ್ಟು ಹುಮನಾಬಾದ್ ಗೆಲ್ಬೋದಂತ ಅವ್ರು ಏನು ತಲೆಗೆ ಹಾಕೊಂಡು ಹೊಂಟ್ರೆ ಅಷ್ಟು ಈಸಿ ಮ್ಯಾಟರ್ ಇಲ್ಲ ಅದು ಅದು ಮೇರಾಜ್ ಪಟೇಲ್ ಫ್ಯಾಮಿಲಿ ಬಗಲು ಸಿ ಎಂ ಇಬ್ರಾಹಿಂ ಫ್ಯಾಮಿಲಿ ಬಗಲು ಪಕ್ಷದ ಸಂಘಟನೆ ಬಗಲು ಲೋಕಾಲಿಟಿ ಬಗಲಿರ್ತದೆ ಲೋಕಲ್ದಾಗ ಏನದ ಹಳ್ಳಿದಾಗ ಮನುಷ್ಯ ಸತ್ತರು ಊರು ಮಂದಿನ ಪಹಲೆ ಮಣ್ಣಿಗೆ ಬರ್ತಾರೆ ಹೊರಗಿನ ಮಂದಿ ಏನದ ಫೋನ್ ಮಾಡಿದ ಮೇಲೆ ಇನ್ನ ರೆಡಿ ಆಗ್ಯದ ಇಲ್ಲ ಅಂತ ಕೇಳಿ ಬರ್ತಾರೆ ಇದು ಲೋಕಾಲಿಟಿ ಇದು ಯಾವಾಗ 2008 ಗೋರೆಬೈ ಕೌನ್ಸಿಲರ್ ಅರ ರಾಮ್ಪುರೆ ಸಾಹೇಬ್ರ ಮಹೇಶ್ ಹೆಗಡೆ ಅವರ ಎಲ್ಲ ಪಕ್ಷದಾಗ ಮೇರಾಜುದ್ದೀನ್ ಪಟೇಲ್ ಹಿಡಿದು ಈ ಕನ ದುಡ್ಕೋತೆ ಬಂದಾರ ಅವ್ರಿಗೆ ಈಗ ನೋಡ್ರಿ ನಾವೇ ರಾಜ್ಯ ಅಧ್ಯಕ್ಷ ಮಗ ನಾನೇ ಕ್ಯಾಂಡಿಡೇಟ್ ಆಗೊಂದು ತೆಳಗಿನ ಲೇಬರ್ ತೆಳಗಿನ ವರ್ಕರ್ ಯಾವಾಗ ಡೆವಲಪ್ ಆಗ್ತದೆ ಮೇರಾಜುದ್ದೀನ್ ಪಟೇಲ್ ಈ ರಾಜಕೀಯದಾಗ 2008 ಇದೇ ನರಸಿಂಹ ಪಟೇಲ್ ದಕ್ಷಿಣ ತೀಡು ಕೂಡ ಅಂದ್ರು ಒಂದು ಜಿಲ್ಲಾದಾಗ 2 ಮುಸ್ಲಿಂ ಕೂಡಲ್ಲ ಅಂದ್ರು ಅವಾಗ ಮುಸ್ಲಿಂ ನರಸಿಂಹ ಪಟೇಲ್ ತೀಡು ಕೊಡ್ತಾರೆ ಅಂದ್ರೆ ಅಲ್ಲಿ JDS ಗೆದ್ದಿತ್ತು ಅಲ್ಲಿ ಬೀದರ್ಲಿಂದ ಬಂಡೆಪುರಿ ಗೆದ್ದಿದ್ರು 3 ಕ್ಯಾಂಡಿಡೇಟ್ ಗೆದ್ದಿದ್ರು ನಮ್ಮ ಅಣ್ಣರ ಅಂದ್ರು ನಾವು ಇರತ್ತಾರ 2 ತೀಡು ಕೊಡಲ್ಲ ಅಂತ ಅಂತ ಅವರು ರಾಜಕೀಯ ಪುನಃ ಜನಮಲಿ ಅಂತ ಕಾಣಿಸಿ ಬಂಡೆಪುರ ಕಾಶಿಂಪುರಿಗೆ ಕೊಟ್ರು ಶ್ರೀಕಾಂತ್ ವಕೀಲ್ ಅವ್ರಿಗೆ ಒಂದು ಮಾಮೂಲಿ ವರ್ಕರಿಗೆ ಅಂದ್ರೆ ಬೀದರ್ ಹೂವಿನ ಬೀದರ್ ತಾಲೂಕಾಗ ಒಂದು MLA ತೀಡ್ ಕೊಟ್ರು ಅಂತ ರಾಜಕೀಯ ಮೇರಾಜ್ ಪಟೇಲ್ ಮಾಡಿದೆ ಅಂದ್ರೆ ನಾವೇ ಮುಜೀಬ್ ಪಟೇಲ್ ಅವಾಗ MLA ಆಯ್ತು ದಕ್ಷಿಣದಾಗ ನರಸಿಂಹ ಪಟೇಲ್ ಯಾಕೆ ಸುಲ್ತೀನಿ ನರಸಿಂಹ ಪಟೇಲ್ ಕೊಡುವುದಿತ್ತಲ್ಲ ಅವಾಗ ಅಂತ ನಾವು ಜನದ ನಾಯಕ ಜನದ ಲೀಡರ್ ಆಗಿದ್ರೆ ನಾವು ಜನ ನಾವು ವರ್ಕರ್ ಬೆಳಿಬೇಕು ಒಂದು ವರ್ಕರ್ ಮುನ್ಸಿಪಾಲ್ಟಿ ಕೌನ್ಸಿಲರ್ ಅಂತ ಅವನಿಗೆ ಜಿಲ್ಲಾ ಮಟ್ಟದಾಗ ಹೋಗ್ಬೇಕಾಯ್ತು ನಾವು ತಾಲೂಕಾ ಅಧ್ಯಕ್ಷ ಆಗಿದ್ರೆ ನಾವು ಜಿಲ್ಲಾ ಮಟ್ಟದಾಗ ಹೋಗ್ಬೇಕಾಯ್ತು ನಾ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಾಗ ಹೋಗ್ಬೇಕಾಯ್ತು ನೀವು ಯಾವಾಗ ಹೋಗ್ತೀರಿ 4 ತಿಂಗಳದಾಗ ಬಂದು ಕಾಂಗ್ರೆಸ್ಲಿಂದ ಬಿಟ್ಟು ರಾಜ್ಯಾಧ್ಯಕ್ಷ ಆದ್ರೆ ಅಂದ್ರೆ ನಿಮ್ಮ ಮಗಳಿಗೆ ನಿಮ್ಮ ಮಕ್ಕಳು ಏನೋ ಒಂದು ಮಗ ಹುಡುಗರು ಅಂದ್ರೆ ಗುಲ್ಬರ್ಗ ನಿಲ್ಲಿಸ್ತಾರ ಬೀದರ್ ನಿಲ್ಲಿಸ್ತಾರ ಈಗ ನಮ್ದೇ ನೋಡಿತ್ತು ಅವ್ರು ಈಗ ತನ ಮೇರಾಜುದ್ದೀನ್ ಪಟೇಲ್ ಫ್ಯಾಮಿಲಿದಾಗ ಸಂಪರ್ಕ ಇಲ್ಲ ಅವ್ರು ಇಲ್ಲಿ 45,000 ಓಟು ಮೇರಾಜ್ ಪಟೇಲ್ ವ್ಯಕ್ತಿಗತ ಓಟ್ ಅವ ಸುಭಾಷ್ ಕಲೂರ್ 44,000 ಓಟ್ ಅವ ರಾಜಶೇಖರ್ ಪಟೇಲ್ ವ್ಯಕ್ತಿಗತ 15,000 ಓಟ್ ಅವ ಯಾಕೆ ಖುಬಾ ಅವಾಗ 45,000 ಓಟ್ ತಗೊಂಡ್ ಬಸವಾಗಣ್ಣ MLA ಆಗಿದ್ರು JDS ಅಶರಫ್ ಪಟೇಲ್ ಅಶರಫ್ ಅಲಿ ಖಾದ್ರಿ 10,000 ಯಾಕೆ ತಗೊಂಡ್ರಲ್ಲಿ ವ್ಯಕ್ತಿಗತ ಮೇಲೆ ಭೀ ಓಟಿರ್ತಾವ ಸಮಾಜ ಬೇರೆ ಮುಸ್ಲಿಂ ನಾವು ಜಾತಿ ತಗೊಂಡ್ರು ಇವಾಗ ಇಡೀ ಬೀದರ್ ಜಿಲ್ಲಾದಾಗ ಮುಸ್ಲಿಂ ಲೀಡರ್ ಅಂತ ಮೇರಾಜ್ ಪಟೇಲ್ ಪಟೇಲ್ ಯಾರು ಅಂಬದ ಒಂದು ಸರ್ವ ಧರ್ಮ 12ನೇ ಶತಮಾನದಲ್ಲಿ ಬಸವಣ್ಣನ ವಚನ ಬರ್ಗರ್ ನಾವು ಜೀವನ ಮಾಡಿದ್ ರಾಜಕಾರಣಿ ಮಾಡಿದ ಮನಿತಾವ್ ನಾವು ಮೇರಾಜುದ್ದೀನ್ ಪಟೇಲ್ ಅಂತ ವ್ಯಕ್ತಿ ಇವತ್ತು ಯಾಕೆ ಜನ ನಿಂತಾರ ಇವಾಗ ಒಂದು ಶುಗರ್ ಫ್ಯಾಕ್ಟ್ರಿ ಆಗಿದೆ ಇವತ್ತು ನಾವು ಪ್ರತಿಯೊಂದು ಹಳ್ಳಿದಾಗ ನಮ್ಗೆ ಕೊಡುಗೆ ಅದ ನಾವು ಯಾವ್ದಾರ ಒಂದು ಕ್ಯಾಂಡಿಡೇಟ್ ಟೀಟ್ ಕೊಟ್ಟರು ಅವ್ರ ಬಗ್ಗೆ ನಾವು ಸಂಘಟನೆ ಮಾಡ್ತೀವಿ ನೀವು ಏನಾದ್ರೂ ನಿಜಾಮ್ ಸರ್ಕಾರ ಬಂದು ಒಂದು ಮನಿ ಕಟ್ಟಿದ್ರೆ ನಮ್ಗೆ ಓಟ್ ಆಗ್ರಿ ಯಾರು ಹಾಕ್ತಾರೆ ಓಟ್ ಯಾರು ಓಟ್ ಹಾಕ್ತಾರ್ರಿ ನಿಮ್ಮಲ್ಲಿ ಯುನಿಟಿನೂ ಇಲ್ಲ 9 ಮಂದಿ ನೀವು ಕಾಲು ಉಳ್ಬೇಕಿತ್ತು ನೀವು ಆಕಾಂಕ್ಷಿ ಇದ್ರಿ ನೀವು ರಾಜ್ಯ ಅಧ್ಯಕ್ಷ ಇದ್ರಿ ಕರೆಸ್ಬೇಕಿತ್ತು ಕರೆಸಿ ನೋಡಪ್ಪ ನೀವು 9 ಅದ ನೀವು 9 ಒಂದ್ಸರ್ತಿ ಏನದ ನಮ್ಮ ಮಗನಿಗೆ ಅವಕಾಶ ಕೊಡ್ರಿ ನಮ್ಮ ಮಗನಿಗೆ ಒಂದ್ಸರ್ತಿ ನಿಂದಿರಿಸ್ಲತ್ತೀನಿ ನಿಮ್ ಎಲ್ಲರ ಸಹಕಾರ ಬೇಕು ನಿಮ್ ಸಹಕಾರ ಇದ್ರೆ ನನ್ನ ಮಗನಿಗೆ ಕಳಿಸ್ತೀನಿ ನಿಮ್ ಜನ ಓಪನ್ ಏನಿದ್ರು ನಾ ಕಳಿಸ್ತೀನಿ ಮೇರಾಜುದ್ದೀನ್ ಪಟೇಲ್ ಮನೆ ಫ್ಯಾಮಿಲಿ ಹೆಸರು ತಗೋಣ ಅಂದ್ರೆ ನೋಡೋದು ಪಕ್ಷದ ಸಲಹೆ ಪಕ್ಷದಾಗ ನಾವೇನ್ ಪಕ್ಷ ದುರಸಿಲ್ಲ ಈ ಪಕ್ಷ ರಾಜ್ಯ ಅಧ್ಯಕ್ಷ ಮಾಡ ನಾವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದೇವು MLA ಆಗಿದೇವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದೇವು ಈಗ ಯಾರು ಬರ್ತಾನ ಹೊಸ ಹೊಸ ಅಧ್ಯಕ್ಷ ಆಯ್ತಾನ ತಮ್ಮ ತಮ್ಮ ಮಕ್ಕಳು ಜೀವನ ನೋಡ್ತಾನಂದ್ರು ಅದು ಅದು ಪಕ್ಷದ ಅಡ್ಮಿನಿಸ್ಟ್ರೇಷನ್ ಇಲ್ಲ ಅವರು ನಾವು ಕೆಳಗಿನ ನಾವು ಕೆಳಗಿನ ವರ್ಕರ್ ಬೆಳಿಬೇಕು ಯಾಕೆ ನಾನು ಆಕಾಂಕ್ಷಿ ಆಗಲ್ಲ ನಾನು ಸಂಘಟನೆ ಮನ್ ಅವರು ಪ್ರೆಸ್ ಮೀಟಿಂಗ್ದಾಗ ಅಂದ್ರು ನಮ್ಮ ಮೀಡಿಯಾ ಮುಖಾಂತರ 17 ಏನದ ಹುಮನಾಬಾದ್ ಕ್ಷೇತ್ರ ಯಾರು ದಿಕ್ಕಿಲ್ಲ ಅಂದ್ರು ಎಲ್ಲಿದ್ರು ಸ್ವಾಮಿ ನೀವು 2010-13 ಜನ ರೈತರು ಸೇವಾ ಮಾಡ್ತಾ ಇದ್ವಿ ಒಂದು ಶುಗರ್ ಫ್ಯಾಕ್ಟ್ರಿ ಹಾಕಿ ಇಡೀ ಜಿಲ್ಲಾದ ವನವಾಸಿ ಆಗಿತ್ತು ಬೀದರ್ ಹುಮನಾಬಾದ್ ತಾಲೂಕ ನೀವು ಇನ್ನ ಬಂದು ನೀವು 2 ತಿಂಗಳಾಗಿಲ್ಲ ನೀವು ನೀವು ಅಂತ ಕ್ಯಾಂಡಿಡೇಟ್ ಆದ್ರೂ 3 ಮೇಲೆ ಬರ್ಬೇಕಿತ್ತು ಹುಮನಾಬಾದ್ ಕ್ಷೇತ್ರ ಜನರ ಮಧ್ಯದ ಕಷ್ಟ ಸುಖ ದುಃಖ ನೋಡ್ಬೇಕಿತ್ತು ನೀವು ಹೊಸ ಹೊಸ ಬಂದಿದ ಮೇಲೆ ಹೊಸ ಲಗ್ನ ಮಾಡಿ ಸ್ವಸಿಗೆ ಇನ್ನ ಅಡಿಗೆ ಮನೆ ಪುನಃ ಆಗದು ನೀವು ಇಲ್ಲಿಂದ ಹುಮನಾ ಇಲ್ಲಿಂದ ವೀರಭದ್ರೇಶ್ವರ ಹೋಗೋದು ಹಾದಿ ಹೆಂಗದ ನೀವು ಕ್ಯಾಂಡಿಡೇಟ್ ಹೇಳ್ರಿ ಇವತ್ತು ನಾಳೆ ಇವತ್ತು ಗಡವಾಡಿಗೆ ಎಷ್ಟು ಹಳ್ಳಿ ಹತ್ತೋ ನೀವು ಗಡವಾಡಿ ಹೋಗತ್ತಾನ ಎಷ್ಟು ಹಳ್ಳಿ ಹೆಸರು ಬರ್ತ ಹೇಳು ನಿಮ್ಗೆ ಅವಾಗ ನಾವು ಕ್ಯಾಂಡಿಡೇಟ್ ಹೋಗ್ತೀವಿ ಅರೆ ಜನ ಕೆಳಗೆ ಗ್ರಾಸ್ ಲೆವೆಲ್ ವರ್ಕರ್ ಸಹಿತ ಇದ್ದಾರೆ ಎಷ್ಟೋ ಜನ ಅವ್ರ ಜೀವನ JDS ದಾಗ ಅವ್ರ ಜೀವನ ಮುಳುಗೋಯ್ತು
ಎರಡು ಸತಿ ಅಧಿಕಾರ ಬಂದ ಯಾವ ಸರ್ಕಾರ ಬಂದ್ರು ಯಾವ ಕ್ಯಾಂಡಿಡೇಟ್ಗಳಿಗೆ ಮಂಡನೆ ನಿಮಗೆ ಮಂಡಳಿದಾಗ ಏನು ಸ್ಥಾನ ಇಲ್ಲ ನೀವು ಪಕ್ಷ ಬೆಳೆಸಬೇಕಂದ್ರು ತೆಳಗಿನ ಲೆವೆಲ್ ವರ್ಕರ್ಗೆ ಒಂದು ಒಳ್ಳೆ ಇರಕ್ಕೆ ಎದಿಲಿ ಬೀಳ್ರಿ ರಾಜಕೀಯದಾಗ ಯಾರು ಹೇಳಿದ್ರು ಮೇರಾ ಜೀವನ ಪಡೆಯಲೇನೋ ಒಂದು ಎರಡು ಸತಿ ಎಮ್ ಎಲ್ ಎ ಆದವ್ರು ಇದ್ರೆ ಹೇಳ್ತಿರೋ ಅವ್ರು ಬಸವರಾಜ್ ಪಟೇಲ್ ಸಾಹೇಬ್ ಯಾವ್ದು ಹೆಂಗೆ ಎದಿತ್ತಂದ್ರಿ ಮೇರಾಜ್ ಪಟೇಲ್ ಅಂತ ಅಂದ್ರೆ ಜನದ ಪ್ರೀತಿ ವಿಶ್ವಾಸ ಎಂತ ಅಂತ ರೊಕ್ಕ ಇಲ್ಲ ರೊಕ್ಕ ಈಗ ರೊಕ್ಕ ಯಾರ ಬಲ್ಲಿ ಅವ ಎಸ್ ಬಲ್ಲಿ ಖಾದ್ರಿ ಸಾಹೇಬ್ ರೊಕ್ಕ ಅವ ಅಂದ್ರೆ ಅವ್ರ ಕ್ಯಾಂಡಿಡೇಟು ರಮೇಶ್ ಪಟೇಲ್ ಸೋನ್ಪುರ್ ಅವ್ರ ಬಲ್ಲಿ ರೊಕ್ಕ ಅವ್ರ ಕ್ಯಾಂಡಿಡೇಟು ಈ ರೊಕ್ಕ ಮೇಲೆ ಇದ್ದೀನಿ ಅಲ್ಲಿ ವರ್ಕರ್ ಏನ್ ಮಾಡ್ಬೇಕು ಪಕ್ಷ ಇರ್ತ ವರ್ಕರ್ಲಿಂದ ಪಕ್ಷದಿಂದ ವರ್ಕರ್ ಇಲ್ಲ ವರ್ಕರ್ಲಿಂದ ಪಕ್ಷದ ಇವತ್ತು ನಾವು ಬೂತ್ ಮಟ್ಟದಾಗ ಒಂದು ವರ್ಕರ್ ಕೆಲಸ ಮಾಡಿದ್ರೆ ನಾವು ಎಮ್ ಎಲ್ ಎ ಆಗ್ಬೋದು ಜಡ್ ಪಿ ಮೆಂಬರ್ ಆಗ್ಬೋದು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬೋದು ಇವತ್ತು ನಾವು ಒಂದು ನಮ್ಮಂತ ಈ ಭದ್ರಕೋಟೆಯಲ್ಲಿ ನಾವು ಒಂದು ಹತ್ತು ಹದಿನೈದು ವರ್ಷದಿಂದ ವರ್ಕೊಳಗಳಲ್ಲಿ ದುಡಿತಾ ಇದ್ದಾರೆ ಎಲ್ಲ ಸಂಘಟನೆ ಮಾಡ್ತಾ ಇದಾರ ಅಂತ ಜನಕ್ಕೆ ಏನಲ್ಲ ಅಂದ್ರೆ ಗೊತ್ತು ನೀವು ಒಂದು ಮನುಷ್ಯಕ್ಕೆ ತಂದು ಕೊಡ್ತೀವಿ ರಾಜ್ಯಾಧ್ಯಕ್ಷ ಮಗ ಅನ ಅಂದ್ರು ಇದು ಏನು ನೀತಿ ಅಲ್ಲನ ರಾಜಕೀಯ ನೀತಿಗಳವ ಇವರೆವಾಗ ಇರಲಿ ಬಿಡಲಿ ಯಾಕಂದ್ರೆ ಒಂದು ಸೂಚನೆ ಏನಾಗ್ತದ ಬೇರೆ ಪಕ್ಷದಾಗ ಯಾವ ಏನಪ್ಪ ಜೆ ಡಿ ಎಸ್ ಅವ್ರ ಒಂದು ಮಾಮೂಲಿ ವ್ಯಕ್ತಿ ಒಂದು ಕೌನ್ಸಿಲರ್ ಇದ್ದನು ಒಂದು ಲೀಗಲ್ ಆಕ್ಟ್ ಒಂದು ಲಾಯರ್ ಎಜುಕೇಟೆಡ್ ಪರ್ಸನ್ ಕೊಟ್ಟಾರ ಬೇರೆ ಏನದ ಈ ಕಾಲ ಯುಗರು ಇದ್ರಾಗಲ್ಲ ಏನ್ ಮಾಡ್ತಾರ ಹೊರಗಿನ ಬಗಲಿರ್ತಾರ ಇಲ್ಲಿ ಅಂತೀರ ಮಂದಿ ಮೂವತ್ತು ಇಲ್ಲಿಂದ 25 ಕಿಲೋಮೀಟರ್ ಹಚ್ಚಿಕನಹಳ್ಳಿ ಏ ನರಸಿಂಹಪಟೇಲ್ ಬರಲಿ ಅಂತೀರ ಈಗ 750 ಕಿಲೋಮೀಟರ್ ಮಸಲ ಬಂತಲ್ಲ ಈಗ ನೀವು ಹೋಗ್ಬೇಕಂದ್ರೆ ತಸಂಜಾರ ಬೇಕು ಭೇಟಿ ಆಗ್ಲಕ್ ನರಸಿಂಹಪಟೇಲ್ ಭೇಟಿ ಆಗ್ಬೇಕಂದ್ರೆ ಕುಲೋಗರ್ ಹೋದ್ರೆ 15 ರೂಪಾಯಿ ಗೌರ್ಮೆಂಟ್ ಬಸ್ ಅಂದ್ರೆ 30 ರೂಪಾಯಿ ಇಲ್ಲಿ ಒಂದು ಎಲ್ಲಿ ತಿಂದ್ರು ಸೀದಾ ಮಣ್ಣಾಕಿಳಿ ಮೇಲೆ ಹೂಡ್ಬೇಕು ನೀವು ಇಲ್ಲಿ ನೀವು ಯಾರ ಮೇಲೆ ಹೋಗ್ಬೇಕಂದ್ರೆ 24 ಗಂಟೆ ಬೇಕು ಮತ್ತೆ ಅಲ್ಲಿ ಬದಲಾಯಿಸ್ಬೇಕು ಹುಡುಗ ಲಾಸ್ಟ್ ಹೋಗ್ಬೇಕು ಅಂದ್ರೆ ಇಲ್ಲಿಂದ ದೂರ ಜನ ಅಷ್ಟಂದ್ರೆ ಈಗ ಈ 750 ಕಿಲೋಮೀಟರ್ ದೂರ ಇದೆ ಏನು 35 ಕಿಲೋಮೀಟರ್ ದೂರ ಅದ ಇವನ್ ನೀವು ಬಂದಿರ ಪಕ್ಷ ಸಂಘಟನೆ ಮಾಡ್ತೀರಂತ ನೀವು ಪ್ರೆಸ್ ಮೀಡಿಯಾದವರು ಎದುರು ಹೇಳ್ಯಾರ ನಾನು ಏನದ ಕ್ಯಾಂಡಿಡೇಟ್ ಅಂತ ಆಗಿಲ್ಲ ಪಕ್ಷ ಸಲಹೆ ದುಡಿಲಾಕ್ ಬಂದಿನಿ ಪಕ್ಷಕ್ಕೆ ನಾವು ಸಂಘಟನೆ ಮಾಡ್ತೀರಿ ಸ್ವಾಮಿ ಇದು ಬಸವಣ್ಣ ಜಿಲ್ಲಾ ಅದ ಬಸವಣ್ಣ ಅವರು ಇಲ್ಲಿಂದ ಸಂಘಟನೆ ಮಾಡಿದವರು ಬಸವಣ್ಣ ಭಾಗ್ಯವಾಡಿದಾಗ ಜನ್ಮ ತಗೊಂಡವರು ಕ್ರಾಂತಿ ಕಾರ್ಯಕ್ರಮ ಇದೆ ಬಸವಣ್ಣ ಸರ್ ಭೂಮಿಲಿಂದ ಅವರು ಕ್ರಾಂತಿಕ್ರಮ ಮಾಡಿದ್ರು ಬಸವಣ್ಣ ಭೂಮಿ ಅದ ನೀವು ಬಂದು ಸಂಘಟನೆ ಮಾಡೋದು ಬಹಳ ಮುಖ್ಯ ಇಲ್ಲ ಆಲ್ರೆಡಿ ಇದು ಸಂಘಟನೆ ಭೂಮಿನೇ ಅದ ಇದು ಇಲ್ಲಿನ ಜನ ಮಹಾಜನ ಅದ ಇವತ್ತು ಹುಮನಾಬಾದ್ ತಾಲೂಕ ಜನ ಇವತ್ತು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷಿಗೆ ಏನು ಅಂದ್ರು ರಾಜ್ಯ ಮಟ್ಟದಾಗ ಹೆಸರು ಕೊಟ್ಟರು ಮೇರಾಜುದ್ದೀನ್ ಪಟೇಲ್ ಅದ ಹಳ್ಳಿನ ಮನುಷ್ಯ ಇದು ಹುಮನಾಬಾದ್ ಮಹಾಜನ ವೋಟರ್ಸ್ ಆಶೀರ್ವಾದ ಅವ್ರಿಗೆ ರಾಜ್ಯ ಅಧ್ಯಕ್ಷ ಆದ್ರು ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರು ಹುಮನಾಬಾದ್ ಭೂಮಿ ಏನು ಮಾಮೂಲಿ ಇಲ್ಲ ದಿವಂಗತ ಬಸವರಾಜ್ ಪಟೇಲ್ ಇದೇ ಜನ್ಮದಾಗ ಹುಟ್ಟಿದವರಲ್ಲ ರಾಮಚಂದ್ರ ವೀರಪ್ಪ ಸಾಹೇಬ್ರು ಈ ಜನ ಈ ಭೂಮಿದಾಗ ಹುಟ್ಟಿದವರ ಈ ಭೂಮಿ ಅಂದ್ರೆ ಅಷ್ಟು ಸೆಲೆಡ್ ಅಷ್ಟು ಈಸಿ ಭೂಮಿ ಇಲ್ಲ ಇದು ರಾಜಕಾರಣಿದು ಒಂದು ಭದ್ರಕೋಟೆ ಅದ ಇದು ಅಂದ್ರೆ ನಾವೇನು ಸಾಮಾನ್ಯ ಮನೆಯಿಂದ ಹೋಗಿದವ್ರು ಒಂದು ಸಾಮಾನ್ಯ ವರ್ಕರ್ ದುಡಿದು ಅವ್ನು ಪಕ್ಷ ಸಲಕ್ಕೆ ಸಂಘಟನೆ ಮಾಡ್ತಂದ್ರು ಅಂತ ಕ್ಯಾಂಡಿಡೇಟ್ ನಾವು ಟಿಕೆಟ್ ಕೊಟ್ಟಿರೋದು ಅವ್ರ ಪರವಾಗಿ ನಾವು ದುಡಿಲಾಕ ಸಿದ್ಧ ಇದೀವಿ ಮದ್ವೆ ನಾವು ಇನ್ನ ಬಿ ಫಾರ್ಮ್ ಸಿ ಫಾರ್ಮ್ ಆಗತ್ತ ನನ್ಗೆ ಗ್ಯಾರಂಟಿ ಇಲ್ಲ ಈಗ 4 ಮಂದಿ ಏನು ಓಡಾಡತ್ತಾರ ಅವ್ರ ಬಲ್ಲಿ ಅವ್ರ ಕಲ್ಲಿ ಕೈಯಾಗ ಕೊಟ್ಟಿಲ್ಲ ನಾವು ನೋಡಿದೇವು 13 ದಾಗಿ ಅವ್ರು ನಮ್ಮ ಸಂಘಟನೆ ಓಡಾಡಿದ್ರು ಇಲ್ಲಿ ಕುಡ್ಬೇಕು ಅಲ್ಲಿಲ್ಲ ಬಲ್ಫ್ ಹಾಕಿ ಮಕ್ಕೋಬೇಕು ದುಡಿಯೋರಂತ ವ್ಯಕ್ತಿಗಳು ಈಗ 4 ಮಂದಿ ನೋಡ್ರಿ ಪೈಲೆ ನಾವು ಶಾಣಿದ ಒಂದು ಡಂಬುರಾಟ ಬರ್ತೀವಿ ತಾಜ್ ಮಹಲ್ ಬೇಕು ಕುತುಬ್ ಮಿನಾರ್ ಬೇಕು ಆಗ್ರಾ ಬೇಕು ಲಾಲ್ ಕಿಲಾ ಬೇಕು 5 ರೂಪಾಯಿ ತಗೊಂಡು ಹಿಂದೆ ಹಚ್ಕೊಂಡು ಹೋಗ್ತೀವಿ ಈ ಅಂತ ಡಂಬುರಾಟ ಅಂದ್ರೆ ನೀವು ಏನ್ ಮಾಡ್ತೀರಿ 5 ರೂಪಾಯಿ ತಗೊಂಡು ಹೋಗೋರೆ ಬರ್ತೀವಿ ನಮ್ಗೆ ಬೇಕು ಪ್ರಾಪರ್ ತೀರ್ಮೈಲಾನ್ ಬೇಗ ವೀರ್ ಭದ್ರೇಶ್ವರ್ ಬೇಗ ಇಸ್ಮಾಲ್ ಖಾದ್ರಿ ಬೇಗ ಚುಡುಗುಪ್ಪ ನಾನಾ ಸಾಬ್ ಬೇಗ ಈಗ ಗೆದ್ದಿನ ಸೋತರ್ ಅಂದ್ರೆ ನಾವು ಒಂದು ರಾಮ್ಪುರ ಸಾಹೇಬ್ರು ಹೇಳ ಸೋತರ್ ಅಂದ್ರೆ ಅವ್ರದ್ದು ಒಂದು ಲಾ ಇರ್ತಾರ ಅವ್ರು ಲಾಯರ್ ಕೋಟಿನಾಗೆ ಸಿಗ್ತಾರ ಗೋರೆ ವೈರ ಫ್ರೂಟ್ ಸೇಬ್ ಸಂತ್ರ ದಿನ ತಿನ್ನಿಸ್ಕೊತೇನೆ ಇರ್ತಾರ ಈಗ ಇಷ್ಟ ಆಕಾಂಕ್ಷಿದ್ರು ಒಂದು 15-30 ಕಿಲೋಮೀಟರ್ ವರೆಗೆ ಸಿಗ್ಬೋದು ನಿನ್ನ ಮತ್ತ ಮನುಷ್ಯ ಯಾವಾಗ ಭೀ ಅಂತಾರಲ್ಲ ಯಾಕೆ ಅಂದ್ರೆ ಮನೆ ಹೊಡೀತು ಹ್ಞೂ ಅಂದ್ರೆ 4 ದಿನ ನಡೀತು ಯಾಕಂದ್ರೆ 4 ಭಾಗ ಹಾಕಂತನ ಮನೆ ಯಾಕೆ ಕಟ್ಟಿದ ಅಂತನ ಹ್ಞೂ ಅಂದ್ರೆ 4 ದಿನ ನಡೀತು ಇವ್ರ ಬಲ್ಲಿ ಹ್ಞೂ ಭೀ ಇಲ್ಲ ಈಗ ಆಲ್ರೆಡಿ ಏನದ ಬಿಜೆಪಿ ಕಾಂಗ್ರೆಸ್ ರಾಜಶೇಖರ್ ಪಟೇಲ್ ಎಲ್ಲ ಜವಾನ ಮುಗ್ದೈತೆ ಅವ್ರೆ ರಿಸಲ್ಟ್ ಬರೋದೇ ಅದ ಅಂತ ತಿಳ್ಕೊರಿ ಈಗ ಹಂಗ ಅವ್ರ ಬಲ್ಲಿ ಪೊಸಿಷನ್ ಅದ ಒಂದ್ ಥೋಡೆ ದಿವಸದಿಂದ ನಿಮ್ದೊಂದು ಆಡಿಯೋ ರಿಲೀಸ್ ಆಗಿದೆ ಸಾಮಾಜಿಕ
ಜಾಲತಾಣದ ಅಲ್ಲಿ ಇಲ್ಲಿ ವಾಟ್ಸ್ಆಪ್ ಓದಿದ್ರೆ ಇದೆ ಪ್ರಧಾನಮಂತ್ರಿ ವಿರಾಜ್ ಪಟೇಲ್ ಹೆಸರು ಬಳಸಿ ಇದು ಮಾಡಬೇಡ್ರಿ ಈಗ ವಿರಾಜ್ ಪಟೇಲ್ ಹೆಸರು ಹೇಳ್ಕೊಂಡು ಚುನಾವಣೆಗೆ ಬಂತಾರ ಏನಂತ ನಾವು ಅದೇ ಹೇಳ್ತೀವಲ್ಲ ಮಿರಾಜ್ ಪಟೇಲ್ ಹೆಸರು ತಗೊಂಡ್ ಬಂದ ನೀವು ಚುನಾವಣೆ ನಿಂತಿರ್ತೇನೋ ಮಿರಾಜ್ ಪಟೇಲ್ ಫ್ಯಾಮಿಲಿಗೆ ನೀವು ಕಾಂಟ್ಯಾಕ್ಟ್ ಆಗಿಲ್ಲ ಮಿರಾಜ್ ಪಟೇಲ್ ಫ್ಯಾಮಿಲಿಗೆ ಸಿಎಂ ಇಬ್ರಾಹಿಂ ಅವ್ರು ಫೋನ್ ಮಾಡಿಲ್ಲ ಕುಮಾರ್ ಅಣ್ಣ ಅವ್ರು ಫೋನ್ ಮಾಡಿಲ್ಲ ಬಂಡೆಪ್ಪ ಕಾಶಿಂಪುರ್ ಅವ್ರು ಫೋನ್ ಮಾಡಿಲ್ಲ ಮತ್ತೆ ಇದ್ದಾವ್ ಕ್ಯಾಂಡಿಡೇಟ್ ಬಂದು ಓಡಾಡೋದು ಅವನು ಅವ್ನು ಅಪ್ರೋಚ್ ಆಗಿಲ್ಲ ಅದು ಸಮಯ ಬಂದಾಗ ನಾವು ಕೇಳ್ತೇವೆ ಮಿರಾಜ್ ಪಟೇಲ್ ಹೆಸರು ಮೇಲೆ ಓಟ್ ತಗೊಂಬಂದು ರಾಜ್ಯಾಧ್ಯಕ್ಷ ನಿಮ್ ಬಾಬುರ ಸಿಎಂ ಇಬ್ರಾಹಿಂ ಸಾಬ್ ಅವ್ರ ಹೆಸರು ಮೇಲೆ ಓಟ್ ಕೇಳ್ರಪ್ಪ ನಮ್ಮ ಹೆಸರು ತೆಗಿಬೇಡ್ರಿ ಅಂತ ಅದು ವಿಷಯ ಬರ್ತದೆ ಯಾಕಂದ್ರೆ ಹೈಕಮಾಂಡ್ ಇನ್ನ ಬಿ ಫಾರ್ಮ್ ಸಿ ಫಾರ್ಮ್ ಬರತ್ತನ ಅದು ಬಿ ನಾವು ಕೇಳ್ತೇವೆ ಅದ್ರ ಬಗ್ಗೆ ನಮ್ಮ ಮೆಂಟಾಲಿಟಿ ಐತಂದ್ರೆ ಒಂಬತ್ತು ಜನದಾಗ ಏನೋ ಒಂದು ನಿರ್ಧಾರ ಮಾಡಿ ನಾವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಾಗ ಬರದೇ ಇಟ್ಟಾರ ನೋಡ್ರಪ್ಪ 2,24,000 ಜನ ಅಹಮದಾಬಾದ್ದಾಗ ಏನದ ನೀವು ಯಾರು ಬಿ ಎಲೆಕ್ಷನ್ ನಿಂದಿರ್ಬೋದು ಅಂದ್ರೆ ಬಾಬಾ ಸಾಹೇಬ್ ಒಂದು ಸಂವಿಧಾನದಾಗ ಊಟದ ಹಾಕದ ನಿದ್ರ ಹಾಕ್ಕೊಟ್ರ ಅದು ಪಾಲನೆ ಮಾಡ್ತೇವೆ ಈಗ ಪಕ್ಷ ಅಂದ್ರೆ ಏನಿರ್ತದೆ ಪಕ್ಷದಾಗ ಒಂದು ಬಿ ಫಾರ್ಮ್ ಸಿಕ್ತು ಈಗ ಇಂಡಿಪೆಂಡೆಂಟ್ ಇತ್ತು ಸ್ವತಂತ್ರ ಅಭ್ಯರ್ಥಿ ಏನ್ ಬಿ ಮಾಡ್ಬೋದು ಆರಾಮ್ ಸರಿ ಏನ್ ಬಿ ಒಂದ್ ಲೆಕ್ಕ ಇರ್ತದೆ ಅಣ್ಣನ ಹೆಸರ ತಗೋತಾನ ತಂದೆ ಹೆಸರ ತಗೋತಾನ ಜಾತಿ ಹೆಸರ ತಗೋತಾನ ಸಮಾಜ ಸೇವಕರ ಹೆಸರು ತಗೋತಾನ ಏನಂದ ಅವನ ಶಕ್ತಿ ಪರಿಗಣನೆ ಮಾಡೋದು ನಡೀತಾನ ಹೇಳಿದ ನಾವು ಇದು ಕರೆಕ್ಟ್ ಹೇಳಿದ ನಾವು ನಿಮ್ ತಂದೆ ಹೆಸರೇ ತಗೊಂಡು ಹೊಡ್ ತಗೋಬೇಕು ಮಿರಾಜ್ ಪಟೇಲ್ ಹೆಸರು ಯಾಕೆ ತಗೋತಿ ಮಿರಾಜ್ ಪಟೇಲ್ ಇಲ್ಲ ಮಿರಾಜ್ ಪಟೇಲ್ ಪ್ರಚಾರ ನಮ್ಮ ಹೆಸರು ತಗೊಂಡ್ ಮಿರಾಜ್ ಪಟೇಲ್ ಫ್ಯಾಮಿಲಿ ಅಂತ ಸತ್ತು ಹೋಗ್ಯದ ಬದುಕ್ಯಾದ ಹೆಂಡತಿ ಅವ ಮಕ್ಕಳು ಅವ ನಸೀಮ್ ಪಟೇಲ್ ಬಿ ಎಸ್ ಪಿ ಮುಜೀಬ್ ಪಟೇಲ್ ನನಗೆ ಕಾರ್ ಅಧ್ಯಕ್ಷ ಮಾಡಿದ್ರು ನೀನ್ ಕೇಳಬೇಕಿತ್ತಪ್ಪ ನೀವು 45,000 ಓಟ್ ತಗೊಂಡಿ ನಿನ್ ಏನ್ ಆಕಾಂಕ್ಷಿ ಇದೆಯೇನು ನೀನ್ ನಿಂದ್ರಾವ್ ಇದೆಯೇನು ನಿಮ್ಮ ನಿಂದ್ರಾವ್ ಇರೋದು ನಾವ್ ಒಂದ್ ಕ್ಯಾಂಡಿಡೇಟ್ ಕಳಿಸ್ಬೇಕಲ್ಲ ಮತ್ತ ನಾವ್ ಒಂದ್ಸತಿ ಕೋರ್ ಕಮಿಟಿದಾಗ ಮಾತು ಬಿ ಆಡಿದ್ವಿ ಜಿಲ್ಲಾ ಅಧ್ಯಕ್ಷರಿದ್ರು ಇವರೆಲ್ಲ ಕೋರ್ ಕಮಿಟಿ ಆಯ್ಕೆ ಮಾಡಪ್ಪ ನಾವ್ ಏನಂದೇವ್ ನಾವರ ಆಕಾಂಕ್ಷಿ ಇಲ್ಲ ನಾವು ಯಾರಿಗೂ ಲೋಕಲ್ ಕ್ಯಾಂಡಿಡೇಟ್ ಕೂಡ ಅಂತ ನೀವು ಹೇಳ್ತಿರಲ್ಲ ಆ ಕ್ಯಾಂಡಿಡೇಟ್ ಕೊಟ್ಟರೋದು ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಆಲ್ರೆಡಿ ನಾವು ಬಿಫೋರ್ ಎಂಟು ತಿಂಗಳು ಬೆಲೆ ಇದ್ದೀವಣ ಈಗ ಪುನಃ ಅವ್ರಿಗೆ ಏನದ ಭಾಳ ಮುಸ್ಲಿಂ ಮುಸ್ಲಿಂ ಯಾವುದೋ 80,000 ಆರಾಮ ಇಲ್ಲಿ ಇಲ್ಲಿ ಮತ್ತೆ ನಸೀಬ್ ಪಟೇಲ್ ನಿಂತಾಗ ಮುಸ್ಲಿಂ 80,000 ಇದ್ರಲ್ಲ ಯಾಕೆ ಗೆದ್ದಿಲ್ಲ ಜಾತಿ ಮೇಲೆ ಜಾತಿಯವರಿಗೆ ಮಾಡೋ ಯಾವ ಸಕ್ಸಸ್ ಆಗಿಲ್ಲ ಇಲ್ಲ 60,000 ಓಟ್ ಇದ್ರು ಮುಸ್ಲಿಂ ಕ್ಯಾಂಡಿಡೇಟ್ ಇದ್ರಲ್ಲ ನಸೀಬ್ ಪಟೇಲ್ ಯಾಕೆ ಗೆದ್ದಿಲ್ಲ 2013 ನಸೀಬ್ ಪಟೇಲ್ ಯಾಕೆ ಗೆದ್ದಿಲ್ಲ 2008 ಮಿರಾಜ್ ಪಟೇಲ್ ಯಾಕೆ ಗೆದ್ದಿಲ್ಲ ಜಾತಿ ಓಟ್ ಮೇಲೆ ನಿರ್ಧಾರ ಮಾಡಿ ರಾಜಕೀಯ ಮಾಡೋ ಓಟ್ ಸಿಗ್ತಾವೇನು ಜಾತಿವಾದಿ ಮಾಡೋ ಏನು ರಾಜಕಾರಣಿ ಆಗ್ಯಾನೆ ಈಗ ನೀವು ಜಾತಿ ಲೆವೆಲ್ ತಂದು ಬರ್ತೀರಂದ್ರೆ ಅದು ದೇವ್ರು ನಿಮ್ಗೆ ಒಳ್ಳೇದು ಈಗ ಅವರು ಜಾತಿ ನಿರ್ಧಾರ ಮೇಲೆ ಅಂದ್ರೆ ಆಲ್ರೆಡಿ ಅವರು ಕ್ಯಾಂಡಿಡೇಟ್ ವಿನ್ ಆಗಿರೋ ಆಲ್ರೆಡಿ ಕ್ಯಾಂಡಿಡೇಟ್ ವಿನ್ ಆಗಿರೋ 75,000 ಮುಸ್ಲಿಂ ಅಂದ್ರೆ ಆಯ್ತು ರಾಜಶೇಖರ್ ಪಟೇಲ್ ನಿಂಗೆ ಆಯ್ತಿರಿಸ್ತಾವ ಅವ್ರು 40 ಇವ್ರು 40 70 ಆಲ್ರೆಡಿ ಅವ್ರು ವಿನ್ ಆಗಿ ಕಡಿಮೆ ಈ 9 ಮಂದಿ ಯಾರು ಕೇಳೋರಂಟ ಮಿರಾಜ್ ಪಟೇಲ್ ಫ್ಯಾಮಿಲಿ ಕೇಳೋರಂಟ ಅವ್ರು ವಿನ್ ಆಗಿರೋರ ಈಗ ಮಂತ್ರಿ ಸ್ಥಾನ ಕೂಡ ರೆಡಿ ಆಗ್ಬೇಕು ಪಾರ್ಟಿ ಬಿಡೋ ಮಾತ್ರ ಯಾರು ಮಾತಾಡಂಗಿಲ್ಲ ಇಲ್ಲಿ 9 ಯಾರು ಮಾತಾಡಂಗಿಲ್ಲ ಪಾರ್ಟಿ ಬಿಡೋ ನಮಗ್ ಪ್ರಶ್ನೆ ಏನದಪ್ಪ ಅಂತಂದ್ರೆ ನೀವು ನಿರ್ಧಾರ ಮಾಡುದು ನಾವು ಕೇಳ್ಬೇಕಾ ಅಥವಾ ನಮ್ಮದು ಅಭಿಪ್ರಾಯ ನೀವು ಕಲೆಕ್ಟ್ ಮಾಡಿ ನಿರ್ಧಾರ ಮಾಡ್ತೀರಾ ಈಗ ನೀವು ಮಾಡಿದ ನಿರ್ಧಾರ ನಾವು ದುಡಿಬೇಕು ಅಂತಂದ್ರೆ ನೀವು ಏನು ರೊಕ್ಕ ಕೊಟ್ಟು ನಮಗೆ ಮ್ಯಾನೇಜರ್ ಅಥವಾ ಲೇಬರ್ ಅಥವಾ ಇಟ್ಕೊಂಡಿರ ಪಾರ್ಟಿ ಒಳಗೆ ಪಾರ್ಟಿಗೆ ನಾವು ಏನು ಒಪ್ಕೊಂಡಿದ್ದೀವಿ ತತ್ವ ಸಿದ್ಧಾಂತ ಅದ್ರ ಪ್ರಕಾರ ದುಡ್ಲಿಗತ್ತೀವಿ ನಾವು ಸ್ವಂತಕ್ಕೆ ನಮ್ಮ ಸ್ವ ಇಚ್ಛೆಯಿಂದ ನಾವು ಹೋಗಿ ಪಾರ್ಟಿ ಒಳಗೆ ದುಡ್ಲಿಗತ್ತೀವಿ ಯಾಕೆ ದುಡ್ಲಿಗತ್ತೀವಿ ಅಂದ್ರೆ ಈ ಪಕ್ಷದ ತತ್ವ ಸಿದ್ಧಾಂತ ಇಲ್ಲಿರೋ ಸ್ವಾತಂತ್ರ್ಯ ಇಲ್ಲಿರೋ ಮುಂದಿನ ಏನು ಅವಕಾಶಗಳದಾವ ಅದು ಲಭ್ಯ ಆಗ್ತಾವನ್ನು ದೂರದೃಷ್ಟಿ ಇಟ್ಕೊಂಡು ನಾವು ದುಡ್ಲಿಗತ್ತೀವಿ ಈಗ ನೀವು ಹೇಳುದು ನಿರ್ಧಾರ ಮಾಡುದೇ ನಾವು ಕೇಳ್ಕೊಂತ ಹೋಗ್ಬೇಕಂತ ಹೇಳಿ ನಿಮ್ಮ ಉದ್ದೇಶ ಅದೇನು ನಮ್ಮ ಪ್ರಶ್ನೆ ನೀವು ಮಾಡ್ರಿ ನಿಮ್ಮ ಪಾರ್ಟಿ ಅದ ಅಂತೇಳಿ ನೀವು ಒಬ್ಬರೇ ಅಂತ ಹೇಳಲ್ಲ ಏನು ಜನ ಸೇರಿದೀವಿ ಕಾರ್ಯಕರ್ತಿದ್ದೀವಿ ಉಮ್ರಾಬಾದು ಅದ್ರಾಗೂ ಅಷ್ಟೇ ಪಾಲದು ಕಾರ್ಯಕರ್ತರದೇ ಪಕ್ಷ ಅಂತ ಹೇಳಿ ಹೇಳ್ಕೊಂತ ಬಂದಿದ್ದು ಸತ್ಯ ಅದು ಸತ್ಯ ಇದ್ದುದು ಖರೆ ಇತ್ತಂದ್ರೆ ನಮ್ಗೆ ಯಾಕೆ ಇಷ್ಟು ಕಡೆಗಣಿಸಿರಿ ಈ ನಿರ್ಧಾರದಾಗ ನೀವು ಬಂದು ಕೇಳ್ತೀನಿ ಮಾತಾಡ್ತೀನಿ ಮಾತಾಡಮಿ ಕೇಳಮಿ ಹೇಳಮಿ ಅನ್ಕೋತ ಅನ್ಕೋತ ನಾವು 40 ದಿನ ಕಾದಿದ್ದೀವಿ 42 ದಿನ ಆಯಿತು ಈಗ 15 ದಿನ ಆದ್ಮೇಲೆ ಬರ್ತದೆ ಫೋನ್ ಅನ್ಕೋತ ಕೈಕೋತ ಬಂದಿದ್ದೀವಿ ಒಂದೇನೋ ದೂರದಿಂದ ನಮ್ಗೆ ತಂಪು ಮಾಡೋ ಲೆಕ್ಕನಾಗ ಅವರು ಈ ಹಾದಿ ತುಳಿದಾರ ಅಂತ ಹೇಳಿ ನಮ್ಗೆ ತಿಳಿಗತ್ತದ
ಆದರೂ ನಾವು ಈ ವಿಷಯ ಈ ನಿರ್ಧಾರಕ್ಕೆ ಏನದ ಕಾರಣ ಇಬ್ರಾಹಿಂ ಸಾಹೇಬ್ ಇಮೇಜ್ ನಮ್ಮ ಪಾರ್ಟಿ ಇಮೇಜ್ ಅವರ ಮಗ ಬರುವುದರಿಂದ ಅದು ಎಲ್ಲ ಒಂದಕ್ಕೊಂದು ಅಂಟ್ಕೊಂಡದ ಇಲ್ಲಿ ಬಂದು ಸೋತರ ಅಂದ್ರೆ ಮತ್ತೆ ಇಲ್ಲಿ ನಮಗೂ ಅದು ನಾವು ಸ್ವತಃ ಅದಕ್ಕೆ ಹೆಗಲು ಕೊಟ್ಟಂಗೆ ಆಗ್ತದೆ ಅದಕ್ಕೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತೀವಿ ಅವ್ರು ಇಲ್ಲ ಸಕ್ಸಸ್ ಆಗಂಗಿಲ್ಲ ಇಲ್ಲಿ ಈಗ ಸ್ಪಷ್ಟ ಇಲ್ಲಿ ಸಕ್ಸಸ್ ಆಗಂಗಿಲ್ಲ ಅನ್ನೋದು ನಮ್ಮ ಭಾವನೆ ಅದನ್ನು ಒಳಗೆ ಹೇಳಿದೆವು ಪಾರ್ಟಿ ಒಳಗೂ ಹೇಳಿದೆವು ಆವಾಗಲೂ ಹೇಳಿದೆವು ಯಾಕಪ್ಪ ಅಂತಂದ್ರೆ ಇದು ಉಮ್ಮನಾಬಾದ್ ಏನದ ನರ ನಾಡಿ ಅವ್ರ ಅಭಿಪ್ರಾಯಗಳು ನಮಗೆಲ್ಲ ಚೆನ್ನಾಗಿ ಗೊತ್ತಿರೋದರಿಂದ ಇಲ್ಲಿರುವಂಥ ಏನು ವಾತಾವರಣ ಅದ ಆ ವಾತಾವರಣಕ್ಕೆ ಅವ್ರು ಹೊಂದಂಗಿಲ್ಲ ಈಗ ಡಿಸೆಂಬರ್ ಅದ ಚಲೋ ಅನಿಸ್ತದೆ ಎಲ್ಲರಿಗೆ ಜನವರಿ ಅದ ಮತ್ತಷ್ಟು ಚಲೋ ಅನಿಸ್ಬೋದು ಫೆಬ್ರವರಿನೂ ಅನಿಸ್ಬೋದು ಮಾರ್ಚ್ನು ಅನಿಸ್ಬೋದು ಬಂದಂಗೆ ಬಂದಂಗೆ ಎಲೆಕ್ಷನ್ ಈಗ ಬಿ ಜೆ ಆರ್ ಸಿಂಧೆ ಅವರು ಅದಕ್ಕೆ ಎಕ್ಸಾಂಪಲ್ ಅದಾರೆ ಇಲ್ಲೇ ಬೀದರ್ ಜಿಲ್ಲೆ ಒಳಗೆ ದೊಡ್ಡ ಲೀಡರ್ ಈಗ ಇವರು ಎಂಟ್ರಿ ತೊಗೊಂಡಾರ ಪಾಲಿಟಿಕ್ಸ್ ಒಳಗೆ ಇಲ್ಲಿ ಬಂದು ಅವ್ರು ಈಗಾಗಲೇ ಒಂದು ಉತ್ತುಂಗಕ್ಕೆ ಇದ್ದವ್ರು ಇದ್ರು ಬಿ ಜೆ ಆರ್ ಸಿಂಧೆ ಅವರು ಬಂದು ಇಲ್ಲಿ ಏನದ ಹೈರಾಣಕ್ಕೆ ಬಿದ್ದರು ಇಲ್ಲಿ ವಾತಾವರಣ ಇಲ್ಲಿ ಏನದ ಪರಿಸ್ಥಿತಿ ಅದಕ್ಕೆ ನಾವು ಏನು ತಿಳ್ಕೊಂಡಿದ್ದೆವು ಆ ತಿಳಿದ ಅನುಭವ ನಮ್ದು ಏನದ ಆ ಅನುಭವದ ಪ್ರಕಾರ ನಾವು ಅವ್ರಿಗೆ ಕಳ್ಕಳಿಯಿಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆವು ಈಗ ಅವ್ರದ್ದೇನು ನಮ್ದೇನು ಜಗಳಿಲ್ಲ ಕಂಟಿಲ್ಲ ಅವ್ರೇನು ನಮ್ಮ ಅಣ್ಣತಮ್ಮದಾಗ ಬರೋಂಗಿಲ್ಲ ಅವ್ರದ್ದೇನು ಆಸ್ತಿ ನಮ್ದೇನು ಅವ್ರದ್ದು ಏನೂ ಇಲ್ಲ ಪಕ್ಷದ ಹಿತೈಷಿಗಳಿದ್ದೇವು ನಾವು 9 ಮಂದಿ ಪಕ್ಷಕ್ಕೆ ಶಿಸ್ತು ಬದ್ಧವಾಗಿ ದುಡಿಯುತ್ತ ಬರೆಯುವಂಥ ಈಗ ನಾ 3ನೇ ತಲೆಮಾರಿನ ಶಿಸ್ತಿನ ಸಿಪಾಯಿ ಪಕ್ಷದ್ದು ದೇವೇಗೌಡರಿಗಿಂತ 8-9 ವರ್ಷ ದೊಡ್ಡವರಿದ್ದರು ನಮ್ಮ ಮುತ್ತೆ ಅಲ್ಲಿ ಹಿಡಿದು ಇಲ್ಲಿ ತನಕ ದುಡ್ಕೋದು ಬಂದಿದ್ದೀವಿ ಇದರ ಅರ್ಥ ಏನಾದ ದುಡ್ಲಿಗತಿಯೋ ಅಂದ್ರೆ ಇದು ಪಕ್ಷ ನಮಗೆ ಬೇಕಾಗ್ಯದ ಕರ್ನಾಟಕದಾಗ ತೃತೀಯ ಶಕ್ತಿ ಬೇಕಾಗ್ಯದ ಪ್ರಾದೇಶಿಕ ಪಕ್ಷ ಬೇಕಾಗ್ಯದ ಹಿಂಗೆ ದೂರದೃಷ್ಟಿ ನಮ್ಮದು ಭಾಳ ದೂರಿಂದ ವಿಚಾರ ಇಟ್ಕೊಂಡು ನಾವು ಈ ಫೀಲ್ಡ್ದಾಗ ಇದ್ದೀವಿ ಸುಮ್ಮನೆ ಈಗ ನಾವು MLA ಆಗಬೇಕು ಪವರ್ದಾಗ ಬರಬೇಕು ಅದೇನೇನು ಮಾಡಬೇಕು ಅಂತ ಡೊಳ್ಳು ಗೊಳ್ಳು ಕೊಳ್ಳು ವಿಚಾರ ತೊಗೊಂಡು ಈ ಪಕ್ಷದಾಗ ಅಂಟ್ಕೊಂಡಿಲ್ಲ ಇವು ತತ್ವ ಸಿದ್ಧಾಂತ ಇಲ್ಲಿರುವಂಥ ಅವಕಾಶ ಎಲ್ಲ ನಾವು ಇಲ್ಲಿ ನಮ್ಮ ತಾಯಿದು ನಮ್ಮ ಸ್ವಂತ ಆಸ್ತಿಗಳದಾವ ನಮ್ಮ ಮನೆ ಅದ ಇಲ್ಲಿ ನಾ ಇಲ್ಲೇ ಹುಟ್ಟಿನಿ ಡೆತ್ ನಾಳೆ ನಾವು ಇಲ್ಲಿ ತೀರ್ಕೊಂಡ್ರು ನಮ್ಗೆ ಇಲ್ಲಿ ಮನ ಮಾಡೋ ಜಾಗ ಇಲ್ಲಿ ಖಬರಸ್ಥಾನ ಐತಿ ನಮ್ದು ಇಲ್ಲಿ ಅಂದ್ರೆ ಹುಟ್ಟುದು ಇಲ್ಲಿ ತೀರ್ಕೊಂಡ್ರು ಜಾಗ ನಮ್ಮಲ್ಲಿ ಇಲ್ಲಿ ಹಲಸಂಗಿ ಗೌಡ್ರು ಇದೀವಿ ಹಲಸಂಗಿ ಪಟೇಲ್ ಹೇಳ್ರಿ ನಾವು 9 ಜನರಲ್ಲಿ ಒಂದ್ ಕಡೆ ಪಕ್ಷದ ಹೈಕಮಾಂಡ್ ತಮಗೆ ಟಿಕೆಟ್ ಕೊಡ್ತಂದ್ರೆ ತಾವು ಗೆಲ್ಬಹುದ ಈಗ ನೋಡ್ರಿ ಗೆಲ್ಲಲಿಕ್ಕೆ ನಮಗೆ ಭಾಳ ಅನುಕೂಲ ಅದ 8 ಮಂದಿ ಏನದಾರ ಇವರೇ ನಮಗೆ ಶಕ್ತಿ ಯಾಕಂದ್ರೆ ಅವರು ಒಬ್ಬ ಹೊಂದಾಣಿಕೆ ಇದೆಯಾ 9 ಮಂದಿರಲ್ಲಿ ಹೊಂದಾಣಿಕೆ ಹಾ ಯಾರಿಗೆ ಸಿಗಲ್ಲ ಯಾರಿಗೆ ಸಿಗಲ್ಲ ಮತ್ತೆ ಇನ್ನೊಂದೇನದ ನಮಗೇನು ವಾತಾವರಣ ಏನು ಸೃಷ್ಟಿ ಮಾಡ್ಲಿಕ್ಕೆ ಏನು ಅನುಕೂಲ ಆಗ್ತದೆ 8 ಮಂದಿ ಲೀಡರ್ಸ್ಗಳೆಲ್ಲ ಒಗ್ಗಟ್ಟಾಗಿ ತನ್ನ ಮನ್ ಎಲ್ಲ ರಂಗದಾಗ ಅವ್ರವ್ರದೇ ಆದಂಥ ವಿಶೇಷ ಏನು ಶಕ್ತಿಗಳದಾವ ಅವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾವೆ ಇಲ್ಲಿ ಪ್ರೆಸೆಂಟ್ ನಮ್ದು ಈಗ ನಾವು ರಿಲೇಟಿವ್ಸ್ ಈಗ ನಾವು ಮುಜೀಬ್ ಪಟೇಲ್ ಅದ ಮಿರಾಜುದ್ದೀನ್ ಪಟೇಲ್ ಸಾಹೇಬ್ರು ತಮ್ಮ ಅದ ಆರು ಸಲ ಎಲೆಕ್ಷನ್ ಮಾಡ್ಯಾರ ಅವರಿಗೆ ಅಗಾಧವಾದಂಥದ್ದು ಅನುಭವ ಅದ ಈ ಫೀಲ್ಡ್ದಾಗ ಅವ್ರು ನಮ್ಗೆ ಮಾರ್ಗದರ್ಶನ ಆಗ್ತಾರೆ ಇದ್ದಾರೆ ವಕೀಲ್ ಸಾಹೇಬ್ರು ಅದಾರೆ ಗೋರೆಬೈ ಅದಾರೆ ಹಿಂಗೆ ಎಲ್ಲರೂ ತಮ್ಮದೇ ಆದಂಥದ್ದು ಈಗ ಬೈ ಚಾನ್ಸ್ ಅವ್ರಿಗೆ ಸಿಗ್ತಾನೆ ನಾವೆಲ್ಲ ಅವರಿಗೆ ಶಕ್ತಿ ಆಗ್ತೀವಿ ಇನ್ನೊಂದು ಏನದ ಉದ್ದೇಶ ಪಕ್ಷದ್ದು ಡ್ಯಾಮೇಜ್ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅದ ಇವ್ರದ್ದು ಇತಿಹಾಸದಾಗ ನೋಡಿದ್ರು ನಮ್ಮ ಪಕ್ಷದಿಂದ ಇಂಥವೇನು ನಿರ್ಧಾರಗಳು ಮಾಡ್ಯಾರ ಅದು ಕ್ಲಿಕ್ ಆಗಿಲ್ಲ ಇಲ್ಲಿ ಬೀದರ್ದಾಗ ಅದಕ್ಕೆ ಅವ್ರಿಗೆ ನಾವು ಒಂದು ಸಲಹೆ ಕೊಟ್ಟಿದ್ದೀವಿ ಅವ್ರಿಗೆ MP ಕ್ಯಾಂಡಿಡೇಟ್ ಬೇಕಾದ್ರೆ ಮಾಡಲಿಕ್ಕೆ ಅಲ್ಲಿ ತನಕ ಟೈಮ್ ಸಿಗ್ತದೆ ದುಡೀಲಿ ಮಂದಿಗೆಲ್ಲ ಪರಿಚಯ ಆಗಲಿ ಲೀಡರ್ಸ್ಗೆಲ್ಲ ಪರಿಚಯ ಆಗಲಿ ಲೀಡರ್ಸ್ನು ನೋಡಲಿ ಅವ್ರಿ ಗುಣ ಎಂಥ ಅದಾವ ಅಂತೇಳಿ ಈಗ ಒಮ್ಮೆ ಬರೋಣ ಕೊಟ್ಟೆವು ನಾಳಿಗೆ ಅನಾಹುತ ಆಗಿ ಕೂತಂದ್ರೆ ಇಲ್ಲಿ ಜವಾಬ್ದಾರಿ ಯಾರಪ್ಪ ಮಿರಾಜ್ ಪಟೇಲ್ ತಿರ್ಕೊಂಡ್ರು ತಿರ್ಕೊಂಡ ಮ್ಯಾಗ 4-5 ವರ್ಷ ಎಲ್ಲ ಮಂದಿ ಹೈರಾಣದಾಗಿತ್ತು ಕಾರ್ಯಕರ್ತರು ಅಂದ್ಕೊಂಡವ್ರು ನಿಷ್ಠೆ ನಿಯತ್ತಿನ ದುಡ್ದವ್ರು ಹೈರಾಣದಾಗಿದ್ರು ಮುಂದೆ ನಸೀಮ್ ಪಟೇಲ್ ಸಾಹೇಬ್ರು ಬಂದರು ಒಂದು ವರ್ಷ ಮತ್ತು ಹೈರಾಣದಾಗ ಬಿದ್ದರು ಮತ್ತೊಮ್ಮಿಗೆ ಬಂದರು ಮತ್ತೆ ಹೈರಾಣದಾಗ ಬಿದ್ದರು ಈಗ ಅವರಂದ್ರು ಇದು ಬ್ಯಾಡ ಬೇಡಪ್ಪ ನೀವು ಏನಾದ್ರು ಮಾಡ್ಕೊರಿ ಅಂತೇಳಿ ಅವ್ರು ಮೊದಲೇ ಸರ್ದಾರ ಅವರು ಸರ್ದ ಮ್ಯಾಗ ಮತ್ತೆ ನೀವು ಪ್ಯಾರಾಶೂಟ್ದಿಂದ ಇಳಿಸ್ತೀನಿ ಅಂತಂದ್ರೆ ನಾಳೆಗೆ ಇಲ್ಲಿ ದುಡಿದ ಕಾರ್ಯಕರ್ತರು ಅಥವಾ JDS ಏನು ಓಟ್ ಹಾಕ್ಯಾರ 3-4 ಸಲ ನಾನ್ ಸ್ಟಾಪ್ ಮಿರಾಜ್ ಪಟೇಲ್ ತಿರ್ಕೊಂಡ ಮ್ಯಾಗ ಪಕ್ಷದಿಂದ ಅಲ್ಲಿ ಹೈಕಮಾಂಡಿಂದ ವರಿಷ್ಠರಿಂದ ಇಲ್ಲಿ ಏನು ಅನುಭವ ಅನುಕೂಲ ಅಥವಾ ಸಹಾಯ ಸಹಕಾರ ಏನೂ ಇಲ್ಲೇ ಇಲ್ಲ ಮ್ಯಾಗಿನ ಇಲ್ಲಿ ಇದ್ದವರೇ ಬೇರೆಯವ್ರು ಬರ್ತಾ ಇದ್ದಾರೆ ಏನು ಅಂತ